ಎಲ್ಲರಿಗೂ ನನ್ನ ನಮಸ್ಕಾರ ನಾವೀಗ ನೋಡ್ತಾ ಇರೋದು ಕುರ್ವಾರೇಶನ್ ಜಾತ್ರೆ ವಿಡಿಯೋ ನನಗೆ ಎಷ್ಟು ಸಾಧ್ಯ ಅದನೋ ಅಷ್ಟು ವಿಡಿಯೋ ನಾನು ಮಾಡ್ಕೊಂಡು ಬಂದಿನಿ ರೀ ಅದನ್ನು ನಿಮಗೂ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ನೋಡಿರಿ ಎಷ್ಟು ಗದ್ದಲದ ಇದು ರಾಮನವಮಿ ದಿವಸದ ವಿಡಿಯೋ ಈಗ ನಾನು ವಿಡಿಯೋ ಮಾಡಿದಾಗ ಟೈಮಿಂಗು 12 ಗಂಟೆ ಆಗಿತ್ತು ರಾಮನವಮಿದ ಕಾರ್ಯಕ್ರಮ ನಡೆದಿತ್ತು ರಾಮನನ್ನು ತೊಟ್ಟಿಲೊಳಗೆ ಹಾಕುವ ಕಾರ್ಯಕ್ರಮ ನೋಡ್ರಿ ಇದೇ ಹನುಮನ್ ದೇವರು ಇಲ್ಲಿ ಒಳಗಡೆಗೇನೆ ಹನುಮಪ್ಪನದ ದ್ವಾರ ಇದು ಮಂಗಳಾರತಿ ಮಾಡ್ಲಿಕ್ಕತ್ತಾರ ತೊಟ್ಟಿಲು ನೋಡ್ರಿ ಇದಾದ ಕೂಡಲೇ ಹಿಂಗೇನೆ ನಾವು ಇದನ್ನು ಮುಗಿಸ್ಕೊಂಡು ಇದು ಮಂಗಳಾರತಿ ಈಗ ಇದು ಮುಗಿದ ತಕ್ಷಣವೇ ಮುಂದೆ ಹೆಂಗದ ಗುಡಿ ನಿಮಗೆ ತೋರಿಸ್ತೀನಿ ನಾನು ಇದು ಹನುಮಂತ ದೇವ್ರಿಗೆ ಮಂಗಳಾರತಿ ಮಾಡೋದು ನೋಡ್ರಿ ನೀವು ಮಂಗಳಾರತಿ ತಗೋರಿ ನೋಡ್ರಿ ಎಷ್ಟು ಗದ್ದಲದ ಇದೇನದ ಸೇವೆ ಮಾಡೋದು ಏನಾದರೂ ಸೇವೆ ಪಾವತಿ ಬರೆಸ್ತಿದ್ವಿ ಅಂದ್ರೆ ನಾವು ಅಭಿಷೇಕ ಮಾಡಿಸೋದು ಆ ರೂಮ್ ರೀ ಅದು ಇದೇನದು ಮಕ್ಕಳನ್ನು ಹಾರಿಸ್ತಾರಂತಾರೆ ನೋಡ್ರಿ ಅಂದ್ರೆ ಮಕ್ಕಳು ಹನುಮಪ್ಪನ ಹಾಗೆ ನಮ್ಮ ಮಕ್ಕಳು ಗಟ್ಟಿಮುಟ್ಟಾಗಿ ಯಾವುದೇ ರೋಗ ರುಜಿನ ಇರಲಾರ್ದ ಹನುಮಪ್ಪನ ಆಶೀರ್ವಾದದಿಂದ ಗಟ್ಟಿಯಾಗಿ ಬೆಳೀಲಿ ಅಂತೇಳಿ ನಾನು ಹಿಂದಿನಿಂದ ಬಂದಂಥ ಪ್ರತೀತಿ ಇದು ಅಂದ್ರೆ ಧೈರ್ಯದಿಂದ ಮಕ್ಕಳು ಇರಲಿ ಅಂಥೇಳಿ ಹಂಗೆ ಮಕ್ಕಳನ್ನ ಹಾರಿಸ್ತಾರೆ ಇಲ್ಲಿ ವರ್ಷ ವರ್ಷವೂ ಇದು ಆಲ್ಮೋಸ್ಟ್ ಎಲ್ಲ ಕಡೆಯೂ ಇರ್ತದ್ರಿ ಇರ್ತದೆ ಜಾತ್ರೆ ಒಳಗೆ ಹನುಮಂತ ದೇವರ ಜಾತ್ರೆ ಒಳಗೆ ನೀವು ನೋಡಿರ್ತೀರಿ ಅನ್ಸದ ನೋಡ್ರಿ ಈಗ ನಾವು ನೋಡ್ಲಿಕ್ಕತ್ತಿರೋದು ಹನುಮನ್ ದೇವ್ರ ಬಾವಿ ಹನುಮಪ್ಪನ ಪೂಜೆ ಮಾಡಲಿಕ್ಕೆ ಈ ಬಾವಿಯಿಂದ ನೀರು ತಗೋತಾರೆ ಮತ್ತು ಇಲ್ಲಿ ಇದೇ ಎಡಗಡೆಗೆ ಹೋದ್ರೆ ಒಂದು ದೊಡ್ಡ ಹಾಲ್ ಬರ್ತದೆ ರೀ ಈ ಹಾಲ್ ಒಳಗೆ ಏನದ ಹೋಮ ಯಾರಾದರೂ ಹೋಮ ಹವನ ಮಾಡಿಸೋರಿದ್ರೆ ಇದೇ ರೂಮಲ್ಲಿ ಮಾಡಿಸ್ತಾರೆ ದೊಡ್ಡ ಹಾಲ್ ಅದ ಇದು ಅದಾದ ಕೂಡ ಹಾಗೆ ಸೀದಾ ಹೋಗಬೇಕು ಇಲ್ಲಿ ನೋಡಿರಿ ಜನರೆಲ್ಲ ಕಾಲು ತೊಳೆಯೋದು ಹಿರಿಯರ ಕಾಲು ತೊಳೆದು ಪಾನಕ ಕೋಸಂಬರಿ ಅವತ್ತು ರಾಮನವಮಿ ಇತ್ತಲ್ಲ ಆ ಕಾರ್ಯಕ್ರಮ ನಡೆಸ್ಯಾರ ಹಾಗೆ ನಾವು ಇಲ್ಲಿ ಮುಂದೆ ಹೋಗೋದು ಇಲ್ಲಿ ಒಂದು ದೊಡ್ಡ ಹಾಲ್ ಆ ಹಾಲ್ನಾಗ ಏನಿಲ್ಲ ಅಂದರೂ ಒಂದು 150 ಜನರ ತನಕ ಊಟಕ್ಕೆ ಕೂಡುತ್ತಾರೆ ರೀ ಅಷ್ಟು ದೊಡ್ಡದು ಜಾಗದ ಎಲ್ಲ ವ್ಯವಸ್ಥೆ ಭಾರಿ ಮಸ್ತ್ ಅದ ರೀ ಇಲ್ಲೆಲ್ಲ ನೋಡ್ರಿ ಈಗ ಆಲ್ರೆಡಿ ಮಂದಿ ಕೂತಾರೆ ಟಿಫನ್ ವ್ಯವಸ್ಥೆ ನಾವು ಹೋದಾಗ ಟಿಫಿನ್ ನಡೆದಿತ್ತು ನಾನೇ ಕೇಳಿದೆ ಅವ್ರಿಗೆ ಯಾವಾಗ ಟಿಫಿನ್ ವ್ಯವಸ್ಥೆ ನಡೆದ್ರಿ ಇಲ್ಲಿ ಅಂಥೇಳಿ 11 ಗಂಟೆಯಿಂದ 2:30 ಯಾರು ಬಂದರೂ ಟಿಫನ್ ವ್ಯವಸ್ಥೆ ಅದ ನೋಡ್ರಿ ಉಪ್ಪಿಟ್ಟು ಕೋಸಂಬರಿ ಪಾನಕ ರಾಮನ ಪ್ರಸಾದ ಮತ್ತು ಈಗ ನಾವು ನೋಡ್ಲಿಕ್ಕತ್ತಿರೋದು ವಿಡಿಯೋ ಹನುಮನ್ ದೇವರಿಗೆ ನೈವೇದ್ಯ ನಾನು ನಿಮಗೆ ನಿನ್ನೆ ಹೇಳಿದ್ದೆ ಅಲ್ಲಿ ಭಾಳ ಡಿಫ್ರೆಂಟ್ ಇರ್ತದೆ ನೈವೇದ್ಯ ಅದು ಎಲ್ಲ ಸಿಸ್ಟಮ ಚೇಂಜ್ ಅದ ಅಂಥೇಳಿ ಹೇಳಿದ್ನಲ್ಲ ಅಂದರೆ ಇದರೊಳಗೆ ಕೋರ್ವಾರೇಶ ಸ್ತುತಿ ಅಂತ ಒಂದು ಬರ್ತದ್ರಿ ಅದರೊಳಗೆ ಬಂಡಿಯನ್ನವನುಂಡು ಭಂಡವಕನನು ಕೊಂದು ಪುಂಡವೀರ ನೆನೆಸಿಕೊಂಡೆ ಅಂಥೇಳಿ ಹಾಡು ಆ ಕೋರ್ವಾರೇಶ ಸ್ತುತಿ ಒಳಗೆ ಏನು ಬರ್ತದೆ ಅದನ್ನು ಇನ್ನೂವರೆಗೂ ಅವ್ರು ಎಂದಿನಿಂದ ಒಂದು 100 ವರ್ಷಗಳ ಹಿಂದಿನಿಂದ ಇಂದಿನ ತನಕನೂ ಒಂದು ಚಾಚು ತಪ್ಪದೆ ಎಲ್ಲರೂ ಪಾಲಿಸ್ಕೊಂಡು ಬರ್ತಾರೆ ಅದೇ ರೀತಿಯಾಗಿ ಅಲ್ಲಿ ಮಾಡಿಕೊಂಡು ಬಂದಾರೆ ಈಗ ನೋಡಿರಿ ಇಷ್ಟಿಷ್ಟ ನೈವೇದ್ಯ ಅಲ್ಲ ಹಣಮಪ್ಪಗಂದ್ರೇನು ಅಲ್ಲಿ ಒಂದೊಂದು ಹಂಡೆಗಟ್ಟಲೆ ನೈವೇದ್ಯ ರೀ ಭಾಳ ಚಂದ ಇದನ್ನಂತೂ ನೋಡ್ಲಿಕ್ಕೆ ಎಲ್ಲ ಜನರು ಸುತ್ತಮುತ್ತ ಕಿಟಕಿ ಒಳಗೆ ಎಲ್ಲ ಕಡೆ ನಿಂತು ನೋಡ್ತಿರ್ತಾರೆ ವಿಡಿಯೋ ಮಾಡ್ಕೋತಿರ್ತಾರೆ ನಮ್ಮ ಹಾಗೆ ಮತ್ತು ಹೋಗಿ ಬಂದ್ವಿಲ್ಲ ರೀ ಭಾಳ ಆನಂದ ಆಗ್ತದೆ ಮೇನ್ ಬರಬೇಕೆ ಅನ್ಸಂಗಿಲ್ಲ ಅಲ್ಲಿ ಹೋದ್ವಿ ಅಂದ್ರೆ ವಾಪಸ್ ಬರ್ಬೇಕು ಅನ್ಸಂಗಿಲ್ಲ ಯಾಕಂದ್ರೆ ಅಷ್ಟು ಅಲ್ಲಿ ಒಂದು ಏನೋ ಒಂದು ತೃಪ್ತಿ ಸಿಗ್ತದಲ್ಲಿ ಎಲ್ರಿಗೂ ನನಗನ್ನಿಸ್ತದೆ ನನಗೊಬ್ಬಾಕಿಗೆ ಏನಂತಿದ್ನ ಎಲ್ಲರ ಬಾಯಿಯೊಳಗೂ ಇಲ್ಲಿ ಬಂದ್ರೆ ಹೋಗ್ಬೇಕೆ ಅನ್ಸಂಗಿಲ್ಲ ನೋಡೋ ಅಂತ ಎಲ್ಲರೂ ಅನ್ನೋದನ್ನು ನಾ ಕೇಳೀನಿ ಒಂದು ತವ್ರ ಮನೆಗೆ ಹೋದಂಗೆ ರೀ ಅಷ್ಟು ಹ್ಯಾಪಿನೆಸ್ಸಲ್ಲಿ ನಮ್ಗೆ ಸಿಗ್ತದೆ
ಅಂದ್ರೆ ಅವ್ನ ಪವಾಡ ಇನ್ನೂವರೆಗೂ ಎಷ್ಟು ಅದ ಅನ್ನೋದು ಗೊತ್ತಾಗ್ತದೆ ಆ ಸ್ಥಳದೊಳಗೆ ಹೋದ್ರೆ. ನೋಡ್ರಿ ಅನ್ನ ಸಾರು ಪಾಯಸ ಪಂಚ ಪಕ್ವಾನ್ ದಿನ್ನ ಪಂಚ ಪಕ್ವಾನ್ ಅಂತಾರೆ ನೋಡ್ರಿ. ಎಲ್ಲ ಖಾರ ಬುಂದಿ ಇರ್ತದೆ, ಸ್ವೀಟ್ ಬುಂದಿ ಇರ್ತದೆ, ಪಾಯಸ. ಈಗ ನಾವು ನೋಡ್ಲಿಕ್ಕತ್ತಿರೋದು ಪಾಲ್ಕಿ. ನೋಡ್ರಿ ಎಷ್ಟು ಜೋರು ಓಡಿ ಬರ್ತಾರೆ, ಎಷ್ಟು ಜನರು ಇರ್ತಾರೆ, ಆಮೇಲೆ ಹುಡುಗರು ಸಣ್ಣ ಮಕ್ಕಳು ಎಲ್ಲ ಓಡಿ ಬರ್ತಾರೆ. ಖರೆ ಒಬ್ಬರು ಬೀಳೋದು, ಒಬ್ಬರಿಗೆ ಪೆಟ್ಟಾಯಿತು, ಇನ್ನೂವರೆಗೂ ಒಂದೂ ಇಲ್ಲ. ಈ ಥರದ್ದು ಕೇಸು ನಾನು ಕೇಳೂ ಇಲ್ಲ. ಇಷ್ಟು ನೋಡ್ರಿ ಇಲ್ಲಿ ಇಷ್ಟು ಜೋರು ಓಡಿ ಎರಡು ಪ್ರದಕ್ಷಿಣೆ ಹಾಕ್ತಾರಲ್ಲಿ ಹನುಮಾನ್ ದೇವ್ರಿಗೆ. ಒಬ್ಬೊಬ್ಬರಲ್ಲಿ ತಾವು ಏನು ಹಿಂಗೆ ಯಾರಿಗಾದರೂ ಒಂದು ಗಾಳಿ ಶಕ ಅದು ಇದು ಅಂತ ಹಿಂಗಿದ್ದವರು ಅಲ್ಲಿ ಮಲ್ಕೊಂಡಿರ್ತಾರೆ ಕಾಲೊಳಗೆ, ಅವ್ರನ್ನ ದಾಟಿ ಹೋಗ್ತಾರೆ ಅವರು. ಇದು ಕೊರ್ವಾರೀಶನ ತೇರ್ರಿ. ಕೊರ್ವಾರೀಶ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ. ನಮಸ್ಕಾರ.